हेलो फ्रेंड्स, वेलकम टू सवी रुचि बै सवी। इवत्तिन रेसिपी नानु मनेयल्लि टाकोस हेगे माडोदु अंत तोर्सिकोड्तीनि। इदु मक्कळिगे तुंबाने इष्टवागुवंत रेसिपी। ईग लाक्डौन् इरोद्रिंद नावु मनेयल्ले मक्कळिगे ई रीतियागि माड्कोट्रे अवरु तुंबा खुशियागि तिंतारे। आचे कडे होगुवंत परिस्थिति ईग इल्ल, याकंद्रे फुल् लाक्डौन् इरोद्रिंद होरगडे तिन्नोदु अष्टे तुंबा ಕಷ್ಟನೇ, ಒಳ್ಳೆಯದು ಅಲ್ಲ। ಹೀಗೆ ಮನೆಯಲ್ಲೇ ನಾವು ರುಚಿಕರವಾಗಿ ಆರೋಗ್ಯಕರವಾಗಿ ಮಾಡುವಂಥ ಟಾಕೋಸ್ ಹೇಗೆ ಅಂತ ಇವತ್ತು ತೋರಿಸ್ಕೊಡ್ತೀನಿ ನೋಡಿ। ಮೊದಲಿಗೆ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನು ನೋಡೋಣ। ಈ ರೀತಿಯಾಗಿ ಒಂದು ದೊಡ್ಡ ಬೌಲನ್ನು ತಗೋಣ, ಅದರಲ್ಲಿ ಒಂದು ಕಪ್ಪು ಮೈದಾ ಹಿಟ್ಟು, ಒಂದು ಕಪ್ಪು ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ। ನೀವು ಬೇಕಾದ್ರೆ ಪೂರ್ತಿ ಮೈದಾ ಹಿಟ್ಟನ್ನು ಕೂಡ ಮಾಡ್ಕೋಬೋದು। ಈಗ ಅದರಲ್ಲಿ ಚಿಲ್ಲಿ ಫ್ಲೇಕ್ಸ್ನ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಗೆನು ಹಾಕಿದ್ದೀನಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ। ಇದು ಎಲ್ಲವನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಸ್ವಲ್ಪ ಸ್ವಲ್ಪವಾಗಿ ನೀರನ್ನು ಹಾಕಿಕೊಂಡು ಒಂದು ಹದಕ್ಕೆ ಕಲಸ್ಕೊಳ್ಳೋಣ, ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ಳೋಣ। ಸರಿ, ಈ ರೀತಿಯಾಗಿ ಇದನ್ನು ನಾದಿಕೊಂಡು ಈ ರೀತಿಯಾಗಿ ಮಿಶ್ರಣ ಮಾಡಿಕೊಳ್ಳಿ ನೋಡಿ। ಈಗ ಇದು ರೆಡಿಯಾಗಿದೆ, ಇದನ್ನು ಒಂದು 15 ನಿಮಿಷ ಹೀಗೆ ಬಿಡೋಣ। ಸ್ವಲ್ಪ ಒದ್ದೆ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ಇದ್ರ ಮೇಲೆ ಕವರ್ ಮಾಡಿ ಒಂದು 15-20 ನಿಮಿಷ ಈ ರೀತಿಯಾಗಿ ಇಡೋಣ। ಸೊ ಇದು ನೆನೆಯೋಷ್ಟರಲ್ಲಿ ನಾವು ಒಂದು ಪ್ಯಾನ್ ತೊಗೊಂಡು ಅದರಲ್ಲಿ ಸ್ವಲ್ಪ 2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಣ। ಅದರಲ್ಲಿ ಚೆನ್ನಾಗಿ ಕಟ್ ಮಾಡಿರೋಂಥ ಅಂದರೆ ಫೈನ್ ಚಾಪ್ಡ್ ಗಾರ್ಲಿಕ್ ಹಾಕೋಣ, ಬೆಳ್ಳುಳ್ಳಿಯನ್ನು ಹಾಕೋಣ, ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ। ನಂತರ ಇದಕ್ಕೆ ಒಂದು ಲಾಂಗ್ ಚಾಪ್ಡ್ ಉದ್ದನ ಹೆಚ್ಚಿದ ಈರುಳ್ಳಿ ಕೂಡ ಹಾಕಿ ಇದನ್ನು ಫ್ರೈ ಮಾಡಿ ತುಂಬ ಏನು ಗೋಲ್ಡನ್ ಬ್ರೌನ್ ಬರೋ ರೀತಿ ಏನು ಬೇಡ, ಜಸ್ಟ್ ಲೈಟಾಗಿ ಬ್ರೌನ್ ಮಾಡ್ಕೊಳ್ಳಿ। ಈಗ ಒಂದು ಚಿಲ್ಲಿ ಹಾಕಿದ್ದೀನಿ, ಗ್ರೀನ್ ಚಿಲ್ಲೀಸ್ನ, ಅದು ಕೂಡ ಹೀಗೆ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋಣ। ನಂತರ ಇದಕ್ಕೆ ನಾನು ನೋಡಿ ಈ ರೀತಿಯಾಗಿ ಆದಮೇಲೆ ಈಗ ನಾನು ಇದಕ್ಕೆ ಕ್ಯಾಪ್ಸಿಕಮ್ ಹಾಕ್ತಿದ್ದೀನಿ, ಸ್ವಲ್ಪ ಉದ್ದ ಕಟ್ ಮಾಡ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಕೂಡ ಹಾಕಿದ್ದೀನಿ। ಈ ರೀತಿ ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ। ಈ ರೀತಿ ಬಾಡಿಸ್ಕೊಂಡಾದಮೇಲೆ ಬೇಯಿಸ್ಕೊಂಡಿರೋಂಥ ಆಲೂಗಡ್ಡೆನ ನಾನು ಉಪಯೋಗಿಸ್ತಾ ಇದ್ದೀನಿ। ನಾನು ಇಲ್ಲಿ 2 ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ, ಬೇಯಿಸಿ ಮ್ಯಾಶ್ ಮಾಡಿದ್ದೀನಿ ಚೆನ್ನಾಗಿ। ನಂತರ ಈ ರೀತಿಯಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ವೆಜಿಟೇಬಲ್ಸು ಎಲ್ಲ ಆಲೂಗಡ್ಡೆ ಹೊಂದ್ಕೊಳ್ಳುತ್ತೆ। ಈಗ ಇದರಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತಿದ್ದೀನಿ, ನಂತರ ಆರಿಗೆನೋ ಸ್ವಲ್ಪ ಸ್ಪ್ರಿಂಕಲ್ ಮಾಡಿದ್ದೀನಿ, ಒಂದು 1/2 ಟೀಸ್ಪೂನಷ್ಟು ಆರಿಗೆನೋ ಹಾಕ್ಕೊಳ್ಳಿ, 1/2 ಟೀಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕಿದ್ದೀನಿ, ಮತ್ತು ಸ್ವಲ್ಪ ಜೀರಾ ಪೌಡರ್ 1/2 ಟೀಸ್ಪೂನಷ್ಟು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಈಗ ಕೊನೆಯಲ್ಲಿ ಒಂಚೂರು ಗರಂ ಮಸಾಲ ಪುಡಿ ಹಾಕ್ತಾ ಇದ್ದೀನಿ, ಅದು ಕೂಡ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊನೆಯಲ್ಲಿ ಹಾಕ್ತಿದ್ದೀನಿ ಉಪ್ಪನ್ನು। ಸೊ ಈ ರೀತಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ, ನಿಮಗೆ ಬೇಕಾದರೆ ಒಂಚೂರು ಅರಿಶಿನ ಪುಡಿ ಹಾಕ್ಕೋಬೋದು, ನಾನು ಇಲ್ಲಿ ಉಪಯೋಗಿಸ್ತಿಲ್ಲ ನೋಡಿ। ಈಗ ಟಾಕೋಸ್ ಫಿಲ್ಲಿಂಗ್ ರೆಡಿಯಾಗಿದೆ, ಈಗ ಹಿಟ್ಟು ಕೂಡ ಚೆನ್ನಾಗಿ ಹೊಂದ್ಕೊಂಡಿದೆ ನೋಡಿ। ಈ ರೀತಿಯಾಗಿ ಸ್ವಲ್ಪ ಟ್ವಿಸ್ಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಉಂಡೆನ ತೊಗೊಳ್ಳೋಣ, ಈ ರೀತಿ ಇದನ್ನು ಚಪಾತಿ ಹಿಟ್ಟಿನಾಗೆ ಲಟ್ಟಿಸ್ಕೊಳ್ಳಿ ನೀಟಾಗಿ, ಈ ಥರ ಸೇಫ್ ನಾರ್ಮಲ್ ಚಪಾತಿ ಹೇಗೆ ಲಟ್ಟಿಸ್ಕೊತೀರೋ ಅದೇ ರೀತಿ ರೌಂಡಾಗಿ ಸ್ವಲ್ಪ ಮೀಡಿಯಮ್ಮಾಗೆ ಲಟ್ಟಿಸ್ಕೊಳ್ಳಿ, ತುಂಬ ತೆಳು ಏನು ಬೇಡ ನೋಡಿ। ಈ ರೀತಿಯಾಗಿ ಚೆನ್ನಾಗಿ ಒತ್ಕೊಳ್ಳಿ, ಈ ರೀತಿ ಹೊತ್ಕೊಂಡಾದಮೇಲೆ ನೋಡಿ ಈಗ ಇದು ರೆಡಿಯಾಗಿದೆ ನೋಡಿ, ಈ ರೀತಿಯಾಗಿ ಮಾಡ್ಕೊಳ್ಳಿ। ಈಗ ತವಾ ಬಿಸಿಯಾಗಿದೆ, ಅದರ ಮೇಲೆ ಈ ಚಪಾತಿನ ಹಾಕೋಣ, ಇದನ್ನು ಲೈಟಾಗಿ ರೋಸ್ಟ್ ಮಾಡ್ಕೋಬೇಕು, ತುಂಬ ಡೀಪ್ ತುಂಬ ರೋಸ್ಟ್ ಮಾಡೋದು ಏನು ಬೇಕಾಗಿಲ್ಲ, ಲೈಟಾಗಿ ರೋಸ್ಟ್ ಮಾಡಬೇಕು, ಯಾಕಂದರೆ ಮತ್ತೆ ಇದನ್ನು ಕೂಡ ನಾವು ಮತ್ತೆ ಇನ್ನೊಂದ್ಸಲ ಫಿಲ್ಲಿಂಗ್ ಹಾಕಿದ ಮೇಲೆ ಮತ್ತೆ ನಾವು ಇದನ್ನು ರೋಸ್ಟ್ ಮಾಡ್ತೀವಿ, ಹಾಗಾಗಿ ಸ್ವಲ್ಪ ಲೈಟ್ ಮಾಡಿಕೊಂಡ್ರೆ ಸಾಕು ನೋಡಿ। ಈ ರೀತಿಯಾಗಿ ಎರಡು ಬದಿನೂ ಈ ಥರ ಸುಮ್ಮನೆ
ಡಾಟ್ ಡಾಟ್ ಥರ ಬಬಲ್ಸ್ ಥರ ಬಂದರೆ ಸಾಕು. ಈಗ ಇದು ರೆಡಿ ಇದೆ. ಇನ್ನೊಂದು ಕೂಡ ಅದೇ ರೀತಿಯಾಗಿ ನಾನು ಎರಡು ಟಾಕೋಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ. ಈಗ ಇದು ರೆಡ್ ಚಿಲ್ಲಿ ಸಾಸ್ನ ತೊಗೊಂಡಿದ್ದೀನಿ, ಒಂದು ಕಪ್ಪಲ್ಲಿ ರೆಡ್ ಚಿಲ್ಲಿ ಸಾಸು ಮತ್ತು ಟೊಮ್ಯಾಟೊ ಸಾಸ್ನ ತೊಗೊಂಡಿದ್ದೀನಿ. ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಚಪಾತಿ ಹೊತ್ಕೊಂಡಿದ್ದೀವಲ್ಲ ರೋಸ್ಟ್ ಮಾಡ್ಕೊಂಡು ಅದ್ರ ಮೇಲೆ ಅಪ್ಲೈ ಮಾಡೋಣ. ಈ ರೀತಿಯಾಗಿ ಪೂರ್ತಿ ಚಪಾತಿಗೆ ಈ ರೀತಿಯಾಗಿ ಸ್ಪ್ರೆಡ್ ಮಾಡಿ, ನೀಟಾಗಿ ಸ್ಪ್ರೆಡ್ ಮಾಡಿ. ಮಕ್ಕಳು ತುಂಬಾ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ನೀವು ಆಚೆ ಕಡೆ ಹೋಗಿ ತಿಂತಿರೋ ಟಾಕೋಸ್ನ ಅದೇ ರೀತಿ ತುಂಬಾ ರುಚಿಕರ, ಮತ್ತು ಮನೆಯಲ್ಲಿ ಮಾಡೋದರಿಂದ ಬರೀ ಹೆಲ್ದಿ ತುಂಬಾ ಹೆಲ್ದಿಯಾಗಿರುತ್ತೆ ಕೂಡ. ಈ ಥರ ಸ್ಪ್ರೆಡ್ ಮಾಡಿದ್ಮೇಲೆ ಈಗ ಮೊಸರೆಲ್ಲ ಚೀಸ್, ನೀವು ಯಾವುದೇ ರೀತಿ ಚೀಸ್ ಹತ್ತಿರ ತೊಗೋಬೋದು. ಈ ಚೀಸ್ನ ಕ್ರಿಯೇಟ್ ಮಾಡಿದ್ದು ಫಸ್ಟು ಈ ರೀತಿಯಾಗಿ ಒಂದು ಸೈಡ್ ಮಾತ್ರ ಹಾಕ್ಕೋಬೇಕು. ಈಗ ಫಿಲ್ಲಿಂಗ್ ಹಾಕೋಣ. ನಾವು ಮಾಡಿದಂಥ ಪೊಟ್ಯಾಟೊ ಫಿಲ್ಲಿಂಗ್ ಇದೆಯಲ್ಲ, ಈ ಥರ ಸ್ಟಫಿಂಗ್ ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ಳಿ. ಯಾಕೆ ಅಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೋಸ್ಕರ. ನೋಡಿ ಈ ರೀತಿಯಾಗಿ ತುಂಬಾ ಸ್ಟಫಿಂಗು ಫಿಲ್ಡ್ ಆಗಿರಲಿ. ನೋಡಿ ಈ ರೀತಿಯಾಗಿ ಮಾಡಿದ್ಮೇಲೆ ಮತ್ತೆ ಇದ್ರ ಮೇಲೆ ನಾನು ಗ್ರೇಟೆಡ್ ಚೀಸ್ನ ಹಾಕ್ತಾ ಇದ್ದೀನಿ. ಚೀಸ್ ಹಾಕಿದಷ್ಟು ನಮಗೆ ತುಂಬಾ ಟೇಸ್ಟು ರುಚಿ ಜಾಸ್ತಿ ಹೆಚ್ಚುತ್ತೆ. ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಈ ರೀತಿಯಾಗಿ ಆದಮೇಲೆ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿ. ನೋಡಿ ಹೀಗೆ ಫೋಲ್ಡ್ ಮಾಡಿ ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡಿ. ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿದ್ಮೇಲೆ ನೀವು ನೋಡ್ಬೋದು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇಲ್ಲಿ ಎರಡೂ ಕೂಡ ರೆಡಿ ಇದೆ ಈಗ ಟಾಕೋಸ್ನ. ಈಗ ತವಾ ಮೇಲೆ ಸ್ವಲ್ಪ ಬಟರನ್ನ ಹಾಕ್ಕೊಳ್ಳೋಣ. ಈ ರೀತಿಯಾಗಿ ಬಟರ್ ಹಾಕ್ಕೊಂಡು ನಾವು ಮಾಡಿಟ್ಕೊಂಡಿರೋಂಥ ಟಾಕೋಸ್, ರೆಡಿಯಾಗಿರುವಂಥ ಟಾಕೋಸ್ನ ಇದರ ಮೇಲೆ ಚೆನ್ನಾಗಿ ರೋಸ್ಟ್ ಮಾಡೋಣ. ಈ ರೀತಿ ಇಟ್ಬಿಟ್ಟು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ರೋಸ್ಟ್ ಮಾಡೋಣ. ಎರಡು ಬದಿನೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಬೇಕು. ಆವಾಗ ಕ್ರಿಸ್ಪಿಯಾಗೆ ಮತ್ತು ತಿನ್ನೋದಕ್ಕೂ ತುಂಬಾ ಟೇಸ್ಟಿಯಾಗೂ ಕೂಡ ಇರುತ್ತೆ. ಮೇಲೆ ಬಟರ್ನ ಅಪ್ಲೈ ಮಾಡಿ. ಬಟರ್ ಉಪಯೋಗಿಸೋದ್ರಿಂದ ಅದು ರುಚಿನೂ ತುಂಬ ಹೆಚ್ಚಿಸುತ್ತೆ. ನೀವು ಬೇಕಾದರೆ ಆಯಿಲು ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆ ಕೊಡೋದ್ರಿಂದ ಅದು ಹೆಲ್ದಿ ಮತ್ತು ಟೇಸ್ಟಿಯಾಗಿರೋದಕ್ಕೆ ನಾನು ಬಟರ್ನ ಯೂಸ್ ಮಾಡಿದ್ದೀನಿ. ನೋಡಿ ಈ ರೀತಿಯಾಗಿ ಫ್ಲಿಪ್ ಮಾಡ್ಕೊಡಿ. ಎರಡು ಬದಿನೂ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ ನೋಡ್ತಾ ಇದ್ದೀರಲ್ಲ, ಗೋಲ್ಡನ್ ಬ್ರೌನ್ ಬರ್ತಾ ಇದೆ. ಯು ಕ್ಯಾನ್ ಸೀ ನೌ ನೈಸ್ಲಿ ಗೋಲ್ಡನ್ ಬ್ರೌನ್ ಬಂದಿದೆ. ಈಗ ನಾವು ಸರ್ವಿಂಗ್ ಪ್ಲೇಟಲ್ಲಿ ಹಾಕಿ ಇದನ್ನು ಸರ್ವ್ ಮಾಡೋಣ. ನೋಡಿ ರುಚಿಕರವಾದ ಮನೆಯಲ್ಲೇ ಟಾಕೋಸ್ ಮಾಡಿದ್ದೀವಿ. ನಿಮಗೆ ನನ್ನ ರೆಸಿಪಿ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.